हाय एल्लरिगू नमस्कार। नम्म सब्सक्राइबर फ्रेंड आगिरुवंत सुजाता नायक अवरु 7 डेस रेसिपी सांबार रेसिपी केळिद्रु। 7 डेस सांबार रेसिपी ना इदरल्ले इंक्लूड माडि हाकोकागल्ल, केळोब्रु ओंदु वीडियो नोड्तारे आमेले ಆಫ್ ಮಾಡಿಬಿಡ್ತಾರೆ। ಹಾಗಾಗಿ ನಾನು 4 ವಿಡಿಯೋನ ಈ ಇದರಲ್ಲಿ ಶೇರ್ ಮಾಡಿದ್ದೀನಿ, ಇನ್ನು 3 ವಿಡಿಯೋನ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ। ಇವಾಗ ಮೊದಲನೇ ರೆಸಿಪಿ ಮೂಲಂಗಿ ಸಾಂಬಾರ್। ಮೂಲಂಗಿ ಸಾಂಬಾರ್ ಮಾಡೋದಕ್ಕೆ ಒಂದು 3 ಮೂಲಂಗಿನ ಕಟ್ ಮಾಡಿಟ್ಕೊಂಡಿದ್ದೀನಿ, 1 ಗಡ್ಡೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 1 ಟೊಮೆಟೋನ ತಗೊಂಡಿದ್ದೀನಿ, ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸ, ಹಾಗೆ MTR ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ, ಬೇಳೆ ತೊಗೊಂಡಿದ್ದೀನಿ, ಬೇಳೆಯನ್ನು ತೊಳೆದುಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ। ಇದು ಕಾಯಿ ತುರಿನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಳ್ಬೋದು, ಇಲ್ಲ ರುಬ್ಕೊಂಡು ಕೂಡ ಹಾಕ್ಕೊಳ್ಬೋದು, ನಾನು ಕಾಯಿ ತುರಿನ ರುಬ್ಬಿದ್ದೀನಿ ಅಷ್ಟೇ। ಹಾಗೆ ಮೊದಲಿಗೆ ಕುಕ್ಕರ್ನಲ್ಲಿ ಬೇಳೆ, ಅರಿಶಿನ, ನಿಮಗೆ ಬೇಳೆ ಎಷ್ಟು ಕ್ವಾಂಟಿಟಿ ಇರಬೇಕು ನೋಡಿ ಎಷ್ಟು ಹಾಕ್ಕೊಳ್ಬೋದು, ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಹಾಗೆ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಟೊಮೆಟೋನ ನಿಮ್ಮ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ। ಇವಾಗ ಟೊಮೆಟೋ ರೇಟು ತರಕಾರಿ ರೇಟು ಜಾಸ್ತಿ ಆಗಿರೋದ್ರಿಂದ ನಾನು 1 ಟೊಮೆಟೋನ ಹಾಕ್ಕೊಂಡಿದ್ದೀನಿ, 2 ವಿಸಲ್ನ ತೆಗೆದುಕೊಂಡು ಬರೋಣ। ಇನ್ನೊಂದು ಕಡೆ ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ನೋಡಿ, ಅದರಲ್ಲಿ ಇವಾಗ ಪಾತ್ರೆಯಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ, ಹಾಗೆ ಕರಿಬೇವನ್ನ ಹಾಕಿ, ಹಾಗೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ। ಫ್ರೈ ಆಗಿದ್ಮೇಲೆ ಇವಾಗ ಈರುಳ್ಳಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ ಮೂಲಂಗಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ನೋಡಿ ಈ ಮೂಲಂಗಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ। ಇವಾಗ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಅಚ್ಚಕಾರದ ಪುಡಿ, ಹಾಗೆ ಇವಾಗ ನಾನು MTR ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ, ನಿಮ್ಮ ಮನೆಯಲ್ಲೇ ಸಾಂಬಾರು ಪೌಡರ್ ಇದೆ ಅಂದರೆ ಅದು ಕೂಡ ಹಾಕ್ಕೊಳ್ಬೋದು, ಹಾಗೆ ಹುಣಸೆ ರಸ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ರಸನ ಹಿಂಡಿ ಇದರಲ್ಲೇ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ। ಇವಾಗ ಸಾರಿ ಫ್ರೆಂಡ್ಸ್, ಮೊದಲಿಗೆ ಜೀರಿಗೆ ಹಾಕ್ಕೊಳ್ಬೇಕಾಗಿತ್ತು ನೆನಪಿಲ್ಲ, ಇವಾಗ ಹಾಕ್ಕೊಂಡಿದ್ದೀನಿ। ನೀವು ಈರುಳ್ಳಿ ಹಾಕ್ತಿರಲ್ವಾ ಆವಾಗಲೇ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ, ಎಷ್ಟು ನೀರು ಬೇಕೋ ಸ್ವಲ್ಪ ಬೇಯೋಕ್ಕಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಮೂಲಂಗಿನ ನೋಡಿ। ಇವಾಗ ಕುಕ್ಕರಲ್ಲಿ ಬೇಳೆ ಕೂಡ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪ ಸಿಗಬೇಕು ಬಾಯಲ್ಲಿ, ಜಾಸ್ತಿ ಸ್ಮ್ಯಾಶ್ ಮಾಡೋಕೆ ಹೋಗಬೇಡಿ। ಹಾಗೆ ಫ್ರೆಂಡ್ಸ್, ಇದು ಬೇಳೆನ ಬೇಯಿಸ್ಕೊಂಡಿರುವಂಥದ್ದನ್ನು ಕೂಡ ಇದು ಮೂಲಂಗಿ ಬೆಂದ ಮೇಲೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಬ್ಲರ್ನ ಕಾಣಿಸ್ತಾ ಇದೆ ಅದು ಏನಕ್ಕೆ ಅಂದರೆ ಬಿಸಿ ಇದೆಯಲ್ವಾ ಹಾಗಾಗಿ ಅದು ಹಂಗೆ ಕಾಣಿಸ್ತಾ ಇದೆ, ಇವಾಗ ನಾನು ಎಡಿಟಿಂಗ್ ಮಾಡಬೇಕಾದ ನೋಡ್ತಾ ಇದ್ದೀನಿ। ಹಾಗೆ ಇದಕ್ಕೆ ಕಾಯಿ ನೀರು ಹಾಕಿದ್ದೀನಿ, ಹಾಲು ನೀರು, ಕಾಯಿ ಹಾಲು ನೀರು ಹಾಕಿದ್ದೀನಿ ನೋಡಿ, ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಅಂದರೆ ಅದು ಕುದಿ ಬರಬೇಕು ನೋಡಿ, ಕುದಿ ಬರ್ತಾ ಇದೆ। ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟೇ। ಮೊದಲನೇ ರೆಸಿಪಿ ಮೂಲಂಗಿ ಸಾರು ಕೂಡ ರೆಡಿ ಆಯಿತು, ಹಾಗೆ ಎರಡನೇ ರೆಸಿಪಿ ಬೇಳೆ ಸಾರು। ಬೇಳೆ ಸಾರು ತುಂಬ ಈಸಿ ರೆಸಿಪಿನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ। ಮೊದಲಿಗೆ ಬೇಳೆನ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 6-7 ಕರಿಬೇವಿನ ಸೊಪ್ಪು, ನಿಮ್ಗೆ ಇದು ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು, ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ। ಹಸಿಮೆಣಸಿನ್ಕಾಯಿ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಬದಲಿಗೆ ಗ್ಯಾಸ್ಟಿಕ್ ಆಗುತ್ತೆ ಬೇಡ ಅನ್ನೋರು ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು। ಇದನ್ನ 2 ವಿಸಲ್ ತೆಗೆದುಕೊಂಡು ಬರ್ತೀನಿ ನೋಡಿ, 2 ವಿಸಲ್ ತೆಗೆದುಕೊಂಡು ಬಂದಿದ್ದೀನಿ, ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ನೋಡಿ ಇಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ಒಂದೊಂದು ಬೇಳೆ ಚೆನ್ನಾಗಿ ಬಾಯಿಸಿರಬೇಕು ಆವಾಗಲೇ ಚೆನ್ನಾಗಿರೋದು। ಇವಾಗ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಇದರಲ್ಲಿ ಹಾಕಿ ನೋಡಿ ಕುದಿ ಬರ್ತಾ ಇದೆ, ಇವಾಗ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ರೆಡಿಯಾಗುತ್ತೆ। ಒಗ್ಗರಣೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ,
ಒಂದೆರಡು ಕರಿಬೇವಿನ ಸೊಪ್ಪು, ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಒಂದು ಬ್ಯಾಡಗಿ ಮೆಣಸು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕುದಿ ಬರ್ತಾ ಇರುವಂಥ ಬೇಳೆ ಸಾರಿಗೆ ಕೂಡ ಇದನ್ನು ಹಾಕ್ಕೊಂಡು ಬಿಡೋಣ. ಹಾಗೆ ಫ್ರೆಂಡ್ಸ್, ನಾನು ಉಪ್ಪನ್ನ ಸೇರಿಸಿದ್ದೀನಿ, ನಿಮ್ಗೆ ಹೇಳೋದಕ್ಕೆ ಮರೆತೋಗಿದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ. ಸೊ ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಮೂರನೇ ರೆಸಿಪಿ, ಟೊಮೆಟೊ ರಸಮ್ ಮಾಡೋಣ. ಟೊಮೆಟೊ ರಸಮ್ ಮಾಡೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ, ಎರಡು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಒಂದು 6-7 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಜ್ಜಿರುವಂತಹ ಬೆಳ್ಳುಳ್ಳಿ, 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಹಾಗೆ 1/2 ಟೇಬಲ್ಸ್ಪೂನಷ್ಟು ಅರಿಶಿನ, ಹಾಗೆ 1 ಟೇಬಲ್ಸ್ಪೂನಷ್ಟು ಕಾಳುಮೆಣಸು, ಹಾಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ನೋಡಿ, ಬೆಂದಿದ್ದಾಗಿದೆ, ತಣ್ಣಗಾದ ಮೇಲೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಬಿಸಿ ಇರುವಾಗ ಮಾಡ್ಕೊಳಕ್ಕೆ ಹೋಗಬೇಡಿ, ಮುಖದ ಮೇಲೆಲ್ಲ ಸಿಡ್ದೋಗುತ್ತೆ ಮಿಕ್ಸಿ ಮಾಡುವಾಗ. ಇವಾಗ ತಣ್ಣಗಾಗಿದೆ, ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ರುಬ್ಕೊಂಡು ಬಂದಿದ್ದೀನಿ. ಇದು ನೀರು, ಮೇಲ್ಗಡೆ ಇದು ಟೊಮೆಟೊ ಎಲ್ಲ ಬೀಸಿದ್ವಲ್ಲ ಅದು ಮಾತ್ರ ಹಾಕಿ ರುಬ್ಕೊಂಡು ಬಂದಿದ್ದೀನಿ. ಆ ನೀರಲ್ಲೇ ಇವಾಗ ರುಬ್ಕೊಂಡು ಬಂದಿರುವಂಥ ಮಸಾಲೆ ಇದು ಹಾಕಿ ಇವಾಗ ಇದು ರಸಮ್ ಪೌಡರ್ ತೊಗೊಂಡಿದ್ದೀನಿ MTR-ದು, ಹಾಗೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ರಸ ಕೂಡ ಇದರಲ್ಲೇ ಹಾಕ್ತಾ. ನೋಡಿ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ನೋಡಿ ಕುದಿ ಬರ್ತಾ ಇದೆ. ಇವಾಗ ಲಾಸ್ಟಲ್ಲಿ ಇದಕ್ಕೂ ಒಂದು ಒಗ್ಗರಣೆ ಕೊಟ್ಕೊಂಡು ಬಿಡೋಣ. ಮೊದಲಿಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, 1 ಟೇಬಲ್ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಹಿಂಗು. ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಎಲ್ಲ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕುಟ್ಕೊಂಡಿದ್ದೀನಿ ಇಷ್ಟೇ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಇಷ್ಟು ಹಾಕಿದರೆ ರಸಮ್ ಕೂಡ ತುಂಬ ಚೆನ್ನಾಗಿರುತ್ತೆ, ಉಪ್ಪು ಖಾರ ಹುಳಿಯಾಗಿ. ಇವಾಗ ಚಳಿಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ಇವಾಗ ಲಾಸ್ಟ್ ರೆಸಿಪಿ, ತರಕಾರಿ ಬೇಳೆ ಸಾರು ಮಾಡೋದು. ಇದಕ್ಕೂ ಕೂಡ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, 1 ಟೇಬಲ್ಸ್ಪೂನಷ್ಟು ಸಾಸಿವೆ, ಹಾಗೆ ಕರಿಬೇವು, ಹಾಗೆ 1 ಬ್ಯಾಡಗಿ ಮೆಣಸು, ಸ್ವಲ್ಪ ಇಂಗು, 1 ಗಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೈ ಆಗಿದೆ. ಇವಾಗ ಇದಕ್ಕೆ 3 ರೀತಿಯಾದಂಥ ತರಕಾರಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ತರಕಾರಿ ಇದೆಯೋ ನೋಡಿ ಅಷ್ಟು ತೊಗೊಳ್ಬೋದು. ಇವಾಗ ತರಕಾರಿ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾನು ಆಲೂಗಡ್ಡೆ, ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಕ್ಕೊಂಡು ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದ್ಮೇಲೆ ಇವಾಗ ಮನೆಯಲ್ಲೇ ಮಾಡಿರುವಂಥ ಬೇಳೆ ಸಾಂಬಾರು ಪುಡಿ, ಹಾಗೂ ಇದು ಕೂಡ ಧನಿಯಾ ಪುಡಿ ಕೂಡ ಮನೆಯಲ್ಲೇ ಮಾಡಿದ್ದು. ಇದು ನಾನು 1 ಟೊಮೆಟೊ ಹಾಗೆ ಸ್ವಲ್ಪ ಬೇಳೆ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, 2 ವಿಸಲ್ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಳೆ, 1 ಟೊಮೆಟೊನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಹಾಗೆ ಇದಕ್ಕೆ ಕಾಯಿ ತುರಿನೂ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಾಯಿ ತುರಿ ರುಬ್ಕೊಂಡು ಕೂಡ ಹಾಕ್ಕೊಳ್ಬೋದು. ನಾನು ಕಾಯಿ ತುರಿನ ರುಬ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸನೂ ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಥಿಕ್ನೆಸ್ ನೋಡ್ಕೊಳ್ಳಿ, ನಿಮಗೆ ಎಷ್ಟು ತೆಳುವಾಗಿ ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ನೋಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ವಿಸಲ್ ತೆಗೆದುಕೊಂಡ್ರೆ ಸಾಕು. ಇವಾಗ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಪುಡಿ. ನಿಮ್ಮನೇಲಿ ಇಲ್ಲ ಅಂದರೆ ಅಂಗಡಿಯಲ್ಲಿ ಸಿಗುವಂಥ ಸಾಂಬಾರು ಪುಡಿಯಿಂದ ಕೂಡ ಮಾಡ್ಕೊಳ್ಬೋದು. ಸ್ವಲ್ಪ ಬೆಲ್ಲ, ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಬೆಲ್ಲ ಆಪ್ಷನಲ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಇವತ್ತಿನ ಯಾವ ರೆಸಿಪಿ ನಿಮಗೆ ಇಷ್ಟವಾಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.